ರಸ್ತೆಯ ಸುರಕ್ಷಾ ಸಪ್ತಾಹದಲ್ಲಿ ವಾಹನಗಳನ್ನು ಸಂಚರಿಸುವಾಗ ಮಕ್ಕಳಿಗೆ ಕೊಡಬಾರದು. ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಗಾಡಿ ಓಡಿಸಲು ಕುಡಿಯೇ ಮದ್ಯಪಾನ ಮಾಡಿ ಗಾಡಿ ಚಲಿಸ ಚಲನೆ ಮಾಡೋದು ಇವೆಲ್ಲ ಮಾಡಬಾರದು. ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕು. ಎಲ್ಲರೂ ಇನ್ಸೂರೆನ್ಸ್ ಕೊಡಲ್ಲ ಕಡ್ಡಾಯವಾಗಿ ಆಸ್ಪತ್ರೆ ಹೋಗಲೇಬೇಕು. इनशूरेन्सि डीएल सदेश कार्यक्रम उपयुक्त चालने को उपाध्यक्ष मैडम सरुन पोलिस वत रस्ते सुरक्षा सप्ताह अंदर अब खंडित सामाजिकवा जवाबारी कूड़ा ಅದು ಮೊದಲಿಗೆ ಅವರು ನಮಗೆ ಹೇಳ್ತಾ ಇದ್ದಾರೆ ರಸ್ತೆಯಲ್ಲಿ ಚಲಿಸುವಾಗ ಯಾವಾಗಲೂ ಹೆಲ್ಮೆಟ್ ಕಡ್ಡಾಯವಾಗಿರಬೇಕು ಮತ್ತು ಇನ್ಶೂರೆನ್ಸ್ ಇರಬೇಕು ಗಾಡಿ ಸುರಕ್ಷತೆ ಇರಬೇಕು ಪ್ರತಿಯೊಂದು ಮಕ್ಕಳ ಕೈಯಲ್ಲಿ ಗಾಡಿ ಕೊಡಬಾರದು ಹೆಲ್ಮೆಟ್ ಅಂತ ಯಾವಾಗಲೂ ಕಡ್ಡಾಯವಾಗಿರಬೇಕು ಜೊತೆಗೆ ಈಗ ಮಾಸ್ಕ್ ಕೂಡ ಇರಬೇಕು ಆದರೆ ಯಾವತ್ತೂ ಕೂಡ ಗಾಡಿಗೆ ಎಷ್ಟು ಇನ್ಶೂರೆನ್ಸ್ ಆಗಲಿ ಸುರಕ್ಷತೆ ಆಗಲಿ ಹೇಳ್ತೀವೋ ಅದೇ ನಮ್ಮ ಬಾಡಿಗೆ ಕೂಡ ಅಷ್ಟೇ ಸುರಕ್ಷತೆ ಆಗಿರಬೇಕು ಡ್ರಿಂಕ್ ಅಂಡ್ ಡ್ರೈವ್ ಮಾಡಬಾರದು ಯಾವಾಗಲೂ ಕೂಡ ಗಾಡಿ ರೋಡಿಗೆ ಬರುತ್ತೆ ಅಂದರೆ ಮನೆಯಲ್ಲಿರೋರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರುತ್ತೆ ಅವ್ರಿಗೂ ಕೂಡ ಯಾವಾಗ ಮನೆ ಒಳಗೆ ಬರುತ್ತಾರೋ ಅನ್ನೋದು ಆತಂಕನೂ ಇರುತ್ತೆ ಯಾವುದೇ ಸರ್ಕಾರ ಯಾವುದೇ ಉದ್ದೇಶ ಮಾಡಿ ಯಾವುದೇ ಕಾನೂನು ಹೊರತಂದರೂ ಕೂಡ ಅದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡ್ತಾರೆ ಯಾವುದೋ ಶೋಕಿಗೆ ಮತ್ತೊಂದಕ್ಕೆ ಮಾಡಲ್ಲ ಅದು ಅವ್ರು ಹೇಳೋದನ್ನು ಕಡ್ಡಾಯವಾಗಿ ನಾವೆಲ್ಲರೂ ಕೇಳ್ತಾ ಹೆಲ್ಮೆಟ್ ಅನ್ನು ಧರಿಸಿ ಯಾವಾಗಲೂ ಗಾಡಿ ಓಡಿಸಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕರೆದೇ ಮಾತಾಡೋಕ್ಕೆ ಅವಕಾಶ ಕೊಟ್ಟರು ಎಲ್ಲರಿಗೂ ವಂದಿಸ್ತಾ ನಾನು ಹೇಳ್ ಮಾಡ್ಕೊಳ್ಳುತ್ತೇನೆ. ಇವತ್ತು ನಮ್ಮ ಚಿಕ್ಕನಾಯಕನ ವೃತ್ತದ ವತಿಯಿಂದ ಮೂರು ಸ್ಟೇಷನ್ ಕಡೆಯಿಂದ ಎಲ್ಲ ಸಿಬ್ಬಂದಿ ಬಂದಿದ್ದೀವಿ. ಇದರ ಉದ್ದೇಶ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಪ್ತಾಹದ್ದು ಎಲ್ಲರೂ ರಸ್ತೆ ನಿಯಮಗಳನ್ನು ಪಾಲಿಸಬೇಕು ಮತ್ತು ನಿಮ್ಮ ಜೀವಕ್ಕೆ ಭಾರಿ ಮೌಲ್ಯ ಇದೆ ಅದನ್ನು ಎಲ್ಲರೂ ರಸ್ತೆ ಸುರಕ್ಷಾ ಸಪ್ತಾಹದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸೋದು ನಿಮ್ಮ ಇನ್ಶೂರೆನ್ಸು ಮಾಡಿಸಿರೋದು ಗಾಡಿಗೆ ಎಫ್ ಸಿ ಆಗಲಿ ಎಫ್ ಸಿ ಮಾಡಿಸಿರೋದು ಮತ್ತು ಡ್ರಿಂಕ್ ಆ್ಯಂಡ್ ಡ್ರೈವಿಂಗ್ ಮಾಡದಿರೋದು ಚಿಕ್ಕ ಮಕ್ಕಳಿಗೆ ವಾಹನ ಕೊಡದಿರೋದು ಗಾಡಿಯಲ್ಲಿ ಅಡ್ಡಾದಿಡ್ಡಿ ಓಡಾಡದಿರೋದು ಮತ್ತು ಈಗ ನಮ್ಮ ಯೂತ್ಸ್ ಏನಿದೆ ವೀಲಿಂಗ್ ಮಾಡ್ತಾರೆ ವೀಲಿಂಗ್ ಆ ಥರ ಅದು ಏನೂ ಮಾಡ್ದಿರಾ ಏನು ರಸ್ತೆ ನಿಯಮಗಳೇನಿದೆ ಮತ್ತು ಗೌರ್ಮೆಂಟು ರೂಲ್ಸ್ ಏನಿದೆ ಅದ್ರ ಮುಖಾಂತರ ತಮ್ಮ ರೋಡಲ್ಲಿ ಎಲ್ಲರೂ ಸುರಕ್ಷಿತವಾಗಿ ಚಾಲನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಇದೊಂದು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸದುಪಯೋಗನ ಎಲ್ಲರೂ ಪಡ್ಕೊಂಡು ನಿಮ್ಮ ನಿಮ್ಮ ಗಾಡಿಗಳನ್ನು ಸುರಕ್ಷಿತವಾಗಿ ಇಟ್ಕೊಂಡು ಸುಸ್ಥಿತಿಯಲ್ಲಿ ಇಟ್ಕೊಂಡು ಚಾಲನೆ ಮಾಡಬೇಕಂತೇಳಿ ಎಲ್ರಿಗೂ ಕೇಳ್ಕೊತೀವಿ. ಓಕೆ, ಇದು ಥ್ಯಾಂಕ್ ಯು. ನಿಮಗೇನಾದರೂ ಅನಾಹುತ ಆದರೆ ನಿಮಗೇನಾದರೂ ಒಂದು ತೊಂದರೆ ಆಗುತ್ತೆ ಸಂದರ್ಭದಲ್ಲಿ ಆ ಕಂಪನಿ